ನಮಸ್ಕಾರ ಪ್ರೈಸ್ ಲಾರ್ಡ್ ಎಲ್ಲ ನನ್ನ ಪ್ರೀತಿಯ ದೈವಚನವೇ ಏಸು ಕ್ರಿಸ್ತರನ್ನು ಪ್ರೀತಿಸಿ ಆತನನ್ನೇ ಅನುಸರಿಸಿ ಆತನೊಂದಿಗೆ ನಡೆಯುವುದಕ್ಕೂ ಆತನನ್ನೇ ಹಿಂಬಾಲಿಸುವುದಕ್ಕೂ ತೀರ್ಮಾನಿಸಿದವರೇ ಮತ್ತೊಂದು ದಿನದಲ್ಲಿ ನಿಮ್ಮೆಲ್ಲರಿಗೂ ಈ ವಾಕ್ಯ ಧ್ಯಾನಕ್ಕೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ದೈವಾನುಗ್ರಹ ಕೃಪೆ ಅನುಗ್ರಹ ಆಶೀರ್ವಾದಗಳಿಗಾಗಿ ನೀವು ಎದುರು ನೋಡುತ್ತಾ ಇದ್ದೀರೆಂದು ನಾನು ನಂಬುತ್ತೇನೆ ಈ ದಿನವೂ ಏಸುವಿನೊಂದಿಗೆ ಏಸುವನ್ನೇ ನಾವು ಹಿಂಬಾಲಿಸುತ್ತಾ ಮುಂದಕ್ಕೆ ಸಾಗೋಣ ಕರ್ತರಿಗೆ ಮಹಿಮೆಯಾಗಲಿ ನನ್ನ ಪ್ರೀತಿಯ ದೇವಿಚನವೇ ಅನೇಕ ಸಾರಿ ನಮ್ಮ ಹಿತವನ್ನು ಬಯಸುವಂಥವರು ಯಾರೂ ಇರುವುದಿಲ್ಲ ಹಿತ ವಂಚಕರೇ ಹೊರತು ಹಿತ ಚಿಂತಕರು ಯಾರೂ ಇಲ್ಲ ಅಂದರೆ ನಮ್ಮ ಹಿತವನ್ನು ಚಿಂತಿಸುವವರು ನಮ್ಮ ಹಿತವನ್ನು ಬಯಸುವವರು ಯಾರೂ ಇರುವುದಿಲ್ಲ ಬದಲಾಗಿ ಹಿತವನ್ನು ವಂಚಿಸುವರು ಸ್ವಾರ್ಥಿಗಳು ಅಧಿಕವಾಗಿ ಇರುತ್ತಾರೆ ಆದರೆ ಇವತ್ತು ದೇವರು ಹೇಳುತ್ತಾ ಇದ್ದಾರೆ ನಾನು ನಿನ್ನ ಹಿತಚಿಂತಕನು ನಿನಗೆ ಒಳ್ಳೆಯದನ್ನು ಬಯಸುವವನು ಯಾವಾಗಲೂ ನಾನು ಸ್ವಾರ್ಥಿಯಲ್ಲ ನನಗೆ ಸ್ವಾರ್ಥ ಬೇಕಾಗಿಲ್ಲ ನನಗೆ ನೀನು ಚೆನ್ನಾಗಿರಬೇಕು ಎಂದು ಬಯಸುವ ಏಕ ದೇವರು ಏಸಪ್ಪ ಆತನು ಇವತ್ತಿನ ಏನು ಮಾತನಾಡುತ್ತಾರೋ ನೋಡೋಣ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ ನೂರ ನಲವತ್ತ ಎರಡನೆಯ ಕೀರ್ತನೆ ನಾಲ್ಕನೆಯ ವಚನ ನನ್ನ ಬಲಗಡೆಗೆ ನೋಡಿ ಪರಾಂಬರಿಸು ಅಲ್ಲಿ ಸಹಾಯಕರು ಯಾರೂ ಇಲ್ಲ ಆಶ್ರಯವು ನಾಶವಾಯಿತು ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ ನೋ ಮ್ಯಾನ್ ಕೇರ್ಡ್ ಫಾರ್ ಮೈ ಸೋಲ್ ಎಂತ ಇಲ್ಲಿ ಹೇಳುತ್ತಾ ಇದೆ ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ ಎಂದು ಹೇಳುತ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ ಈಗಲೇ ನೀವು ಯೋಚನೆ ಮಾಡಿ ನೋಡಿ ಈ ದಿನ ನಿಮ್ಮ ಜೀವಿತದ ಕುರಿತಾಗಿ ಹಿತವನ್ನು ಬಯಸುವವರು ಯಾರಿದ್ದಾರೆ ನಿಮ್ಮ ಮನಸ್ಸಿಗೆ ಬರುತ್ತದೆ ನನ್ನನ್ನು ಹೆಚ್ಚಾಗಿ ಪ್ರೀತಿಸುವುದು ನನ್ನಮ್ಮ ನನ್ನ ಅಪ್ಪ ನನ್ನ ತಂಗಿ ನನ್ನ ಅಣ್ಣ ನನ್ನ ಕುಟುಂಬಸ್ಥರು ನನ್ನ ಸಂಬಂಧಿಕರು ಸ್ನೇಹಿತರು ಎಂದು ನೀವು ಅಂದುಕೊಂಡಿರಬಹುದು ಪ್ರಿಯರೇ ಅದು ಸರಿಯಾದ ಮಾತೆ ಯಾವಾಗ ನೀವು ಆರೋಗ್ಯವಾಗಿದ್ದಾಗ ನಿಮ್ಮ ಕೈಕಾಲುಗಳು ನಿಮ್ಮ ದೇಹದ ಆರೋಗ್ಯ ನಿಮ್ಮ ಜೀವಿತ ಎಲ್ಲವೂ ಸರಿಯಾಗಿ ಹೋಗುತ್ತಿರುವಾಗ ಎಲ್ಲರೂ ಸರಿಯಾಗಿ ಇರುತ್ತಾರೆ ಆದರೆ ಯಾವಾಗ ನಿಮ್ಮ ಜೀವಿತದಲ್ಲಿ ಒಂದು ಕಡು ಕಷ್ಟ ಬರುತ್ತದೋ ಯಾವಾಗ ದೊಡ್ಡ ಸಮಸ್ಯೆ ಉದ್ಭವವಾಗುತ್ತದೋ ಚಿಂತೆ ನಿಮ್ಮ ಮೇಲೆ ಎರಗಿ ಬರುತ್ತದೋ ಆಗ ಗೊತ್ತಾಗುತ್ತದೆ ನಿಮ್ಮ ನಿಜವಾದ ಹಿತವನ್ನು ಬಯಸುವಂಥವರು ಯಾರು ಎಂಬುದಾಗಿ ಜನವೇ ಇವತ್ತು ನಮ್ಮ ದೇಶದಲ್ಲಿ ಎಪ್ಪತ್ತಾರನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಿಮಗೆಲ್ಲರಿಗೂ ಪ್ರಿಯ ದೇವಜನವೇ ನಾವು ಹೇಳುತ್ತೇವೆ ನಮ್ಮ ರಾಜಕೀಯ ಪಕ್ಷಗಳು ನಮ್ಮ ದೇಶದ ನಾಯಕರುಗಳು ನಮ್ಮ ದೇಶದ ಶ್ರೀಮಂತರು ನಮ್ಮ ದೇಶದ ಹಿತವನ್ನು ಬಯಸುತ್ತಾರೆ ಎಂದು ನೀವು ಅಂದುಕೊಂಡಿರಬಹುದು ಆದರೆ ಜನರ ಹಿತಕ್ಕಿಂತಲೂ ಅವರ ಸ್ವಂತ ಪಕ್ಷ ಅವರ ಸ್ವಂತ ಅಧಿಕಾರ ಅವರ ಸ್ವಲಾಭವನ್ನು ನೋಡುತ್ತಾರೆ ಹೊರತು ಖಂಡಿತವಾಗಿ ನನಗೇನು ಬೇಡ ನಾನು ಸಮಾಜ ಸೇವೆ ದೇಶ ಸೇವೆ ಮಾಡಬೇಕು ಅನ್ನೋದಿಲ್ಲ ಯಾವುದೋ ಒಂದು ಕುಯುಕ್ತಿ ಮನಸ್ಸಲ್ಲಿಟ್ಟುಕೊಂಡು ಸ್ವಾರ್ಥ ಚಿಂತಕರಾಗಿರುತ್ತಾರೆ ಹೊರತು ಹಿತಚಿಂತಕರಾಗಿರುವುದಿಲ್ಲ ಹೌದಲ್ವಾ ನಮ್ಮ ಕುರಿತಾಗಿ ಹಿತಚಿಂತಕರಲ್ಲ ನಮ್ಮ ಕುರಿತಾಗಿ ಅವರು ಹಿತವನ್ನು ಬಯಸುವಂಥವರೆಲ್ಲ ಸ್ವಾರ್ಥ ಚಿಂತಕರಾಗಿ ಇರುತ್ತಾರೆ ಇವತ್ತು ನಾವು ಯಾವುದೇ ಪಕ್ಷವನ್ನು ಯಾವುದೇ ಸರ್ಕಾರವನ್ನು ದ್ವೇಷಿಸುವುದು ಬೇಡ ಎಲ್ಲ ಜನರು ಸ್ವಾರ್ಥ ಚಿಂತಕರು ಸ್ವಾರ್ಥವಾಗಿ ಯೋಚಿಸುವವರೇ ಹೊರತು ಹಿತಚಿಂತಕರು ಯಾರೂ ಇಲ್ಲ ಮನುಷ್ಯರೆಲ್ಲರೂ ಈವೆನ್ ನನ್ನನ್ನು ತೆಗೆದುಕೊಳ್ಳಿರಿ ನಾವೆಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ನಾವು ಸ್ವಾರ್ಥ ಚಿಂತಕರು ಹಿತವನ್ನು ಬಯಸದೇ ಇರುವವರು ಆಗಿದ್ದಾರೆ ಆದರೆ ಯಾವುದನ್ನೂ ಅಪೇಕ್ಷಿಸದೆ ನಮ್ಮ ಕುರಿತಾಗಿ ಹಿತವನ್ನು ಬಯಸುವಂಥವರು ಯಾರೆಂದರೆ ಅವರೇ ಪ್ರೀತಿ ಸ್ವರೂಪರು ತನ್ನ ಪ್ರಾಣವನ್ನೇ ಕೊಟ್ಟಾತನು ಪಾಪ ಪರಿಹಾರಕನು ಲೋಕರಕ್ಷಕರು ಆಗಿರುವಂಥ ಯೇಸು ಕ್ರಿಸ್ತರು ತನ್ನನ್ನು ತಾನು ಬರೆದು ಮಾಡಿಕೊಂಡು ಬಂದು ತಾನಿರುವ ಮಹಿಮೆಯನ್ನು ತ್ಯಾಗ ಮಾಡಿ ಈ ಲೋಕಕ್ಕೆ ಬಂದು ನಮ್ಮ ಒಬ್ಬೊಬ್ಬರನ್ನು ಪ್ರೀತಿಸ್ತಾ ಇದ್ದಾರೆ ಅಂದ ಇರುವಾಗ ಚಂದ ಇರುವಾಗ ಹಣ ಇರುವಾಗ ಕೆಲಸವಿರುವಾಗ ಆದಾಯವಿರುವಾಗ ಒಂದು ಮನೆ ಚೆನ್ನಾಗಿರುವಾಗ ಹಿನ್ನೆಲೆ ಚೆನ್ನಾಗಿರುವಾಗ ಎಲ್ಲರೂ ನಮ್ಮ ಹಿತವನ್ನು ಬಯಸುವಂತೆ ಅನಿಸುತ್ತದೆ ಆದರೆ ಹಿತಚಿಂತಕರಲ್ಲ ಅವರು ಸ್ವಾರ್ಥ ಚಿಂತಕರಾಗಿದ್ದಾರೆ ನಾವು ಇವತ್ತು ಕೆಲವು ವ್ಯಕ್ತಿಗಳನ್ನು ನಾವು ಬೈಬಲಲ್ಲಿ ನೋಡುತ್ತೇವೆ ಅವರ ಸ್ಥಿತಿಯನ್ನು ನೋಡಿ ಮನುಷ್ಯರು ಹಿತವನ್ನು ಬಯಸಲಿಲ್ಲ ಅವರು ಸ್ವಾರ್ಥ ಚಿಂತಕರಾಗಿ ಇದ್ದರು ಒಂದು ವೇಳೆ ಕುರುಡರು ಕುಂಟರು ಕುಷ್ಠರೋಗಿಗಳು ಕ್ಯಾನ್ಸರ್ ರೋಗಿಗಳು ಭಯಂಕರ ರೋಗದಲ್ಲಿ ಬಿದ್ದು ಬಡತನದಲ್ಲಿ ಬಿದ್ದು ಅನಾಥರಾಗಿ ನಿರ್ಗತಿಕರಾಗಿ ಮಾನಸಿಕವಾಗಿ ಕ್ಷೀಣಿಸಿರುವಂಥವರ ಕುರಿತಾಗಿ ನಮ್ಮವರು ನಮಗೆ ಹಿತವನ್ನು ಬಯಸ್ತಾರ ಸ್ವಾರ್ಥ ಚಿಂತಕರಾಗಿರ್ತಾರ ಇವತ್ತು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯುಹಾನನು ಬರೆದ ಸ್ವಾರ್ಥೆಯಲ್ಲಿ ಅದರ ಐದನೇ ಅಧ್ಯಾಯ ಏಳನೇ ವಚನದಲ್ಲಿ ಯೇಸು ಕ್ರಿಸ್ತರ ಬಳಿಯಲ್ಲಿ ಮೂವತ್ತೆಂಟು ವರ್ಷದ ಒಬ್ಬ ಆ ರೋಗಿ ಹೇಳುತ್ತಾ ಇರುವಂಥ ಮಾತು ಹೇಳುತ್ತೆ ನೋಡುತ್ತೇವೆ ಸ್ವಾಮಿ ನೀರು ಹುಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ ನಾನು ಬರುವುದರೊಳಗೆ ನನಗಿಂದ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು ಇಲ್ಲಿ ಈ ವ್ಯಕ್ತಿ ಏನು ಇದು ನಿನಗೆ ಸೌಖ್ಯವಾಗಲಿಕ್ಕೆ ಮನಸ್ಸುಂಟೋ ಎಂದು ಸ್ವಾಮಿ ಕೇಳಿದರೆ ಈ ವ್ಯಕ್ತಿ ಬೇರೆದೇ ಉತ್ತರವನ್ನು ಕೊಡ್ತಾ ಇದ್ದಾರೆ ಆದರೆ ಆತನ ಮಾತಲ್ಲಿ ನಾವು ದೀನತೆಯನ್ನು ಯಾವಾಗ ನೋಡುತ್ತೇವೋ ಗೊತ್ತಾ ಸ್ವಾಮಿ ಎಂದು ಕರೆಯುತ್ತಾನೆ ಲಾರ್ಡ್ ಅಂತ ಕರೀತಾ ಇದ್ದಾನೆ ಸ್ವಾಮಿ ನೀರುಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವುದಕ್ಕೂ ಒಬ್ಬರೂ ಇಲ್ಲ ನೋಡಿದ್ರೆ ಆ ವ್ಯಕ್ತಿ ಮೂವತ್ತೆಂಟು ವರ್ಷಗಳಿಂದ ಆ ಕೊಳದ ಬಳಿಯಲ್ಲಿ ಬಿದ್ದಿದ್ದಾನೆ ಅವನ ಮೇಲೆ ಅವನ ಕುರಿತು ಹಿತವನ್ನು ಬಯಸುವವರು ಯಾರೂ ಇಲ್ಲ ನಿಮ್ಮಲ್ಲಿ ಸಾಲ ಇರುವವರು ಇದ್ದೀರಾ ರೋಗ ಇರುವವರು ಇದ್ದೀರಾ ಕುಟುಂಬ ಕೆಟ್ಟವರು ಇದ್ದೀರಾ ಒಂಟಿತನದಲ್ಲಿರುವವರು ಇದ್ದೀರಾ ಆದರೆ ಆಲೋಚನೆ ಮಾಡಿರಿ ನೀವು ಒಂಟಿಯಾಗಿದ್ದೀರಿ ಎಂದು ಅನೇಕರಿಗೆ ಗೊತ್ತು ನಿಮ್ಮ ಬಳಿ ಸಾಲ ಇದೆ ಎಂದು ಅನೇಕರಿಗೆ ಗೊತ್ತು ನೀವು ರೋಗದಲ್ಲಿದ್ದೀರಿ ಅಂತ ಗೊತ್ತು ನೀವು ಆಸ್ಪತ್ರೆಗಳ ಪಾಲಾಗಿದ್ದೀರಿ ಅಂತ ಗೊತ್ತು ಖಂಡಿತ ನಿಮಗೆ ಗೊತ್ತಿರುವಂಥವರಲ್ಲಿ ಎಷ್ಟು ಜನ ಒಂದು ವೇಳೆ ಆ ಸಮಸ್ಯೆಗೆ ಸ್ಪಂದಿಸಿ ನಿಮ್ಮ ಹಿತವನ್ನು ಬಯಸಿದರು ನಿಮ್ಮ ಹಿತವನ್ನು ಆಲೋಚಿಸಿದರು ನಿಮ್ಮ ಹಿತವನ್ನು ಚಿಂತಿಸಿದರು ಎಂದು ನೋಡಿದರೆ ನೀವು ಚೆನ್ನಾಗಿದ್ದಾಗ ನಿಮ್ಮ ಸಹಾಯವನ್ನು ಪಡೆದು ನೀವು ಬದುಕಿದ್ದಾಗ ಅಂದರೆ ನೀವು ಚೆನ್ನಾಗಿ ಬದುಕಿದ್ದಾಗ ನಿಮ್ಮ ಉಪಕಾರವನ್ನು ಪಡೆದು ನಿಮ್ಮ ಜೊತೆಗೆ ಇದ್ದು ನಿಮಗಿಲ್ಲದೆ ಹೋದಾಗ ನಿಮ್ಮ ಸಂಗಡವನ್ನು ಬಿಟ್ಟು ಹೋಗಿರುವಂಥವರು ಅನೇಕರಿದ್ದಾರೆ ಪ್ರೇರೇ ನಾವು ಓದಿದಂಥ ಕೀರ್ತನೆಯಲ್ಲಿ ಅಲ್ಲಿ ಹೇಳುವಂಥ ಮಾತು ನನ್ನ ಬಲಗಡೆಗೆ ನೋಡಿ ಪರಾಂಬರಿಸು ಅದು ಬಲಗಡೆಗೆ ಅಂದರೆ ಬಲಗಡೆಗೆ ನೋಡಿ ಅಂತಲ್ಲ ನನ್ನ ಕಡೆಗೆ ನೀನು ನೋಡಿ ಪರಾಂಬರಿಸಪ್ಪ ಯಾಕೆ ಎಲ್ಲ ಚೆನ್ನಾಗಿದ್ದಾಗ ನನ್ನ ಬಲಗಡೆಗೂ ಎಡಗಡೆಗೂ ಇದ್ದರು ಮದುವೆ ಆಗುವಾಗ ಬಲಗಡೆ ಎಡಗಡೆ ಮುಂದುಗಡೆ ಹಿಂದುಗಡೆ ಎಲ್ಲ ಇರ್ತಾರೆ ಆದರೆ ಅದೇ ಮದುವೆಯ ಜೀವಿತದಲ್ಲಿ ಕಷ್ಟ ಬಂದಾಗ ಅಕ್ಕಪಕ್ಕದವರು ಯಾರೂ ಇಲ್ಲ ಅಷ್ಟೇ ಯಾಕೆ ಹುಟ್ಟಿದ ಮನೆಯವರು ಕೊಟ್ಟ ಮನೆಯವರು ಕೂಡ ಇರೋದಿಲ್ಲ ಎಲ್ಲರೂ ಬಿಟ್ಟು ಹೋಗಿರ್ತಾರೆ ನಾವೇ ಅವರಿಗೆ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಹೌದು ಮದುವೆ ಮಾಡಿದಾಗ ಇದ್ದವರು ಜೀವನ ಪೂರ್ತಿ ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ಮದುವೆಯಾದಾಗ ನಮ್ಮ ಸಂತೋಷದಲ್ಲಿ ಪಾಲು ಹೊಂದಿದವರು ನಾವು ಕಷ್ಟಪಡುವಾಗ ನಮ್ಮ ಜೊತೆಗೆ ಯಾಕೆ ಇಲ್ಲ ಎಂದು ಪ್ರಶ್ನಿಸಿಕೊಂಡರೆ ನಮ್ಮ ಹಿತವನ್ನು ಕಷ್ಟದಲ್ಲಿ ಬಯಸುವವರು ಕಡಿಮೆ ನಮ್ಮ ಹಿತವನ್ನು ದುಃಖದಲ್ಲಿ ಬಯಸುವವರು ಕಡಿಮೆ ನಮ್ಮ ಸಂತೋಷದಲ್ಲಿ ಹಿತವನ್ನು ಬಯಸುವವರು ಅಧಿಕವಾದ ಜನರು ಅದಕ್ಕೆ ಇವನಿಗೆ ಹೇಳ್ತಾನೆ ನನ್ನ ಬಲಗಡೆಗೆ ನೋಡಿ ನನ್ನನ್ನು ಪರಾಂಬರಿಸಪ್ಪ ಅಲ್ಲಿ ಸಹಾಯಕರು ಯಾರೂ ಇಲ್ಲ ನಿಮಗೆ ನನಗೆ ಇವತ್ತು ನನ್ನ ಪ್ರಿಯರೇ ನಾನೇ ನಿಮಗೆ ವಾಕ್ಯ ಹೇಳ್ಬೋದು ಕಷ್ಟ ಅಂತ ಬಂದಾಗ ನಾವು ಯಾರಿಗೂ ಕೂಡ ಹೋಗಿ ಜೊತೆಯಲ್ಲಿರಲಿಕ್ಕೆ ಆಗಲ್ಲ ಅದು ಮಾನವ ಧರ್ಮ ಲೋಕದ ರೀತಿ ನೀತಿ ಆಗಾಗ್ಬಿಟ್ಟಿದೆ ನಮಗೆ ಸಹಾಯಕರು ಯಾರೂ ಇಲ್ಲ ಆಶ್ರಯವು ನಾಶವಾಯಿತು ಕೀರ್ತನೆಗಾನು ಹೇಳ್ತಾ ಇದ್ದಾನೆ ಆಶ್ರಯವು ನಾಶವಾಯಿತು ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ ಈ ಮೂವತ್ತೆಂಟು ವರ್ಷದ ಈ ರೋಗಿಗೆ ಹಿತಚಿಂತಕರು ಯಾರೂ ಇಲ್ಲ ಎಷ್ಟೋ ಜನರು ಆ ಕೊಳದ ಬಳಿಗೆ ಬಂದರು ಆದರೆ ಒಬ್ಬರಾದರೂ ಇವನನ್ನು ಈ ಕೊಳದೊಳಗೆ ಇಳಿಸೋಣ ಅವನಿಗೆ ಮೇಲಾಗುತ್ತದೆ ಅಂತ ಬಯಸಲಿಲ್ಲ ನಿಮ್ಮ ಸಾಲ ತೀರಿಸುವಷ್ಟು ಶಕ್ತಿ ನಿಮ್ಮ ಸಂಬಂಧಿಕರಲ್ಲಿ ಇದೆ ಹಣ ನಿಮ್ಮ ಸ್ನೇಹಿತರ ಹತ್ರ ದುಡ್ಡಿದೆ ಆದರೆ ಅವರು ನಿಮ್ಮ ಹಿತವನ್ನು ಬಯಸುವುದಾಗಿದ್ದರೆ ನಿಮ್ಮನ್ನು ಸಾಲದಿಂದ ಬಿಡಿಸಬಹುದಾಗಿತ್ತು ನಿಮ್ಮ ಅನಾರೋಗ್ಯಕ್ಕೆ ಟ್ರೀಟ್ಮೆಂಟ್ಗೆ ಹಣವನ್ನು ಕೊಡುವುದಕ್ಕೆ ಶಕ್ತರಾದವರು ಇದ್ದಾರೆ ಆದರೆ ಅವರು ಕೊಡಲಿಲ್ಲ ಅದರರ್ಥ ನಿಮ್ಮ ಹಿತವನ್ನು ಬಯಸುವಂಥವರು ಯಾರೂ ಇಲ್ಲ ಇವನನ್ನು ಆ ನೀರಿನೊಳಗೆ ಇಳಿಸುವುದಕ್ಕೂ ಯಾರೂ ಇಲ್ಲ ಇದು ನನ್ನ ಪ್ರಿಯ ದೇವಚನವೇ ನಿಮಗೂ ಹಾಗೆ ಅಲ್ವಾ ಒಂದು ಸಣ್ಣ ಸಹಾಯ ಮಾಡಿದರೆ ಕೆಲವರು ಹೇಳ್ತಾರೆ ಒಂದು ಸ್ವಲ್ಪ ಬಂಡವಾಳ ನನಗೆ ಸಿಕ್ಕಿದ್ರೆ ನಾನು ಈ ಬಿಸ್ನೆಸ್ ಇದ್ದೆ ನನಗೆ ಈ ಸ್ವಲ್ಪ ಬಡ್ಡಿಯೇ ತೆಗೆದುಕೊಳ್ಳೋಕೆ ಮುಂಚೆ ಹಣನ ಯಾರಾದರೂ ಕೊಟ್ಟಿದ್ದರೆ ಆ ಬಡ್ಡಿಗೆ ನಾನು ಸಿಕ್ಕಾಕ್ಕೊಳ್ತಾ ಇರಲಿಲ್ಲ ಈಗ ಬಡ್ಡಿಗೆ ಬಡ್ಡಿ ಸಾಲಕ್ಕೆ ಸಾಲ ಸಂಘಕ್ಕೆ ಸಂಘ ಇ ಎಮ್ ಐಗೆ ಇ ಎಮ್ ಐ ಎಲ್ಲ ಆಗಿಬಿಟ್ಟಿದೆ ಈಗ ತಪ್ಪಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಇಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಸಂಬಂಧಿಕರು ಸ್ನೇಹಿತರು ನನ್ನನ್ನು ಬಿಡಿಸ್ಬೋದಾಗಿತ್ತು ಯಾರು ನನ್ನನ್ನು ನೀರಿನೊಳಗೆ ಇಳಿಸೋದಕ್ಕೆ ಯಾರೂ ಇಲ್ಲ ನನ್ನನ್ನು ಕಾಪಾಡೋದಕ್ಕೆ ತಪ್ಪಿಸಲಿಕ್ಕೆ ಯಾರೂ ಇಲ್ಲ ಇವತ್ತು ನಿಮ್ಮ ಪರಿಸ್ಥಿತಿ ಅದೇ ಆಗಿದೆಯಾ ಆದರೆ ಒಂದು ಮಾತು ಗಮನಿಸರೆ ನಿಮಗೆ ಯಾರೂ ಸಹಾಯಕರಿಲ್ಲದೆ ಇರಬಹುದು ನಿಮಗೆ ಹಿತವನ್ನು ಬಯಸುವಂಥವರು ಯಾರೂ ಇಲ್ಲದೆ ಇರಬಹುದು ಆದರೆ ಯೇಸುಸ್ವಾಮಿ ಯೋಹಾನ ಆ ಐದನೇ ಅಧ್ಯಾಯದಲ್ಲಿ ಆ ಬಂದು ಯೇಸುಸ್ವಾಮಿ ಆರನೇ ಐದನೇ ವಚನ ಆರನೇ ವಚನದಲ್ಲಿ ಈತನು ಇವನು ಈಗಾಗಿ ಬಹುಕಾಲವಾಯಿತು ಎಂದು ತಿಳಿದು ಅವನ ಬಳಿಗೆ ಬಂದು ಅವನನ್ನು ಮಾತನಾಡಿಸಿ ಅವನನ್ನು ಹೇಳ್ತಾರೆ ಯೇಸುವವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂದು ಹೇಳಿದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ಹಾಸಿಗೆಯನ್ನು ಎತ್ತುಕೊಂಡು ಒತ್ತುಕೊಂಡು ನಿನ್ನಾಡೆದನು ಇವತ್ತು ಯಾವ ಮನುಷ್ಯರು ನಿಮ್ಮ ಪಳಿಗೆ ಹಿತವನ್ನು ಬಯಸಿ ನಿಮ್ಮ ಬಳಿಗೆ ಬಂದು ನಿಮಗೆ ಏನು ಹೇಳದೆ ಇದ್ದರು ಒಂದು ನಿಮಿಷ ನೀವು ಪ್ರಾರ್ಥನೆ ಮಾಡಿರಿ ನಿಮ್ಮ ಪಕ್ಕದಲ್ಲಿಯೇ ನಿಮ್ಮ ಬಲಗಡಿಯಲ್ಲಿಯೇ ನೆರಳಿನೋಪಾದಿಯಲ್ಲಿ ಆತನನ್ನು ನೀವು ಗಮನಿಸ್ತೀರ ಏನು ಹೇಳ್ತಾ ಇದ್ದಾನೆ ನನ್ನ ಬಲಗಡೆಗೆ ನೋಡಿ ನನ್ನನ್ನು ಪರಾಂಬರಿಸಯ್ಯ ಬಲಗಡೆಯಲ್ಲಿ ಯಾರೂ ಇಲ್ಲಪ್ಪ ನನ್ನನ್ನು ಪರಾಂಬರಿಸು ಇವತ್ತು ನೀವು ಹಾಗೆ ನಿಮ್ಮ ಬಲಗಡೆಗೆ ನೋಡುವಾಗ ನಿಮ್ಮ ಬಲಗಡೆಯಲ್ಲಿ ಯಾರೂ ಇಲ್ವ ಪರಾಂಬರಿಸುವವರು ಇಲ್ಲ ಸಹಾಯಕರು ಇಲ್ಲ ಆಶ್ರಯವೂ ಇಲ್ಲ ನಿನ್ನ ಹಿತಚಿಂತಕರು ಯಾರೂ ಇಲ್ಲ ಆ ವ್ಯಕ್ತಿಯ ಪರಿಸ್ಥಿತಿ ಮೂವತ್ತೆಂಟು ವರ್ಷದಿಂದ ಅದೇ ರೀತಿಯಾಗಿದೆ ಅವನನ್ನು ಹುಡ್ಕಿ ಬಂದ ಯೇಸು ಕ್ರಿಸ್ತರು ಬಳಿ ಬಂದು ಮಾತನಾಡಿ ಅವನ ಪರಿಸ್ಥಿತಿಯನ್ನು ತಿಳಿದು ಅವನನ್ನ ಸ್ಥಿತಿಯಿಂದ ಎಬ್ಬಿಸಿ ಎತ್ಕೊಂಡು ಹೋಗು ನಿನ್ನ ಹಾಸಿಗೆಯನ್ನು ಒತ್ಕೊಂಡು ಹೋಗು ನಿನ್ನ ಈಗಿನ ಸ್ಥಿತಿ ಮಾರ್ಪಡಲಿ ಅಂತ ಒಂದು ಮಾತು ಹೇಳಿದಾಗ ಅವನ ಸ್ಥಿತಿಯು ಬದಲಾಯಿತು ಯೇಸುವನ್ನೇ ನಂಬಿರುವವರೇ ಯೇಸುವಿನೊಂದಿಗೆ ನಡೆಯಲಿಕ್ಕೆ ಇಷ್ಟಪಡುವಂಥ ದೇವಜನವೇ ನಿಮ್ಮ ಸ್ಥಿತಿಯನ್ನು ಸ್ವಾಮಿ ಕಂಡು ನಿನಗೆ ಈ ಕೀರ್ತನೆ ನೂರ ನಲವತ್ತೆರಡು ಪ್ರಕಾರವಾಗಿ ನಿನ್ನ ಬಲಗಡೆಯಲ್ಲಿ ಯಾರೂ ಇಲ್ಲ ನಿನಗೆ ಸಹಾಯಕರು ಯಾರೂ ಇಲ್ಲ ನಿನಗೆ ಆಶ್ರಯ ನಾಶ ಆಯಿತು ನಿನ್ನ ಹಿತಚಿಂತಕರು ಒಬ್ಬರೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದರೂ ಸಹ ನಿನ್ನ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿ ನಿಂತಿರುವ ಆತನನ್ನು ಕಂಡೆಯ ನಿನ್ನ ಮುಪ್ಪಿನ ಪ್ರಾಯದಲ್ಲಿ ಊರುಗೋಲಾಗಿರುತ್ತೇನೆಂದು ಆತನನ್ನು ಕಂಡೆಯ ಕಾರ್ಗತಿಲನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಅಂದರೆ ನಾನು ಹತ್ತಿರ ಇರೋದರಿಂದ ನೀನು ಕೇಡಿಗೆ ಎದುರಬೇಕಾಗಿಲ್ಲ ಅಂತ ಹೇಳಿದ ಆತನನ್ನು ಕಂಡೇಯ ನೀನು ನಾನು ಆತನನ್ನು ಕಂಡಿತರೆ ಆತನ ಒಂದು ಸ್ವರ ಈ ರೀತಿಯಾಗಿ ಹೇಳುತ್ತದೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ನಿನಗೆ ಸಹಾಯ ಆಗಬೇಕೀಗಿದೆಯಾ ನಿನಗೆ ಉಪಕಾರ ಬೇಕಾ ನಾನು ಬೇಕಾ ನನ್ನ ಸಹಾಯ ಬೇಕಾ ಎಂದು ದೇವರು ಕೇಳಿದಾಗ ನಾವು ಕತೆಗಳು ಹೇಳಬಾರ್ದು ನಾವು ಅದನ್ನು ಇದನ್ನು ಹೇಳಬಾರ್ದು ಹೌದಯ್ಯ ಆ ಒಂದು ಭರ್ತಮೆಯನ್ನು ಹೇಳಿದ ಹಾಗೆ ಆ ಒಂದು ವ್ಯಕ್ತಿಗಳು ಕುಷ್ಠರೋಗಿಗಳು ಹೇಳಿದ ಹಾಗೆ ಹೌದಪ್ಪ ನಿನ್ನ ಸಹಾಯ ನನಗೆ ಬೇಕು ಎಂದು ಹೇಳುವುದಾದರೆ ಆತನು ನಮಗೆ ಹಿತಚಿಂತಕನಾಗಿರುವುದರಿಂದ ಒಂದು ಮಾತನ್ನು ಹೇಳಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಮನಸ್ಸನ್ನು ಸಾಂತ್ವನ ಮಾಡ್ತಾರೆ ನನ್ನ ಪ್ರಿಯ ಜನವೇ ವರ್ಷಗಳು ಉರುಳಿ ಹೋಗಿವೆ ತಿಂಗಳುಗಳು ಕಳೆದು ಹೋಗಿವೆ ನಿಮ್ಮ ಸಮಸ್ಯೆಗಳು ಹಾಗೇ ಉಳಿದಿವೆ ಎಂದು ನೀವು ಅಂದುಕೊಡ್ತಾ ಇದ್ದೀರಾ ಸ್ವಾಮಿ ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ನಿಮ್ಮನ್ನು ಆತನು ಗಮನಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಆತನು ಕೃಪೆ ತೋರಿಸಿ ಹಿತವನ್ನು ಬಯಸಿ ನಿಮ್ಮ ಬಳಿಯಲ್ಲಿ ಬಂತು ನಿಮಗೆ ಉಪಕಾರ ಮಾಡಿ ಆತನ ನಮ್ಮನ್ನು ಬಿಟ್ಟು ಬಿಡುವನವಲ್ಲ ಕೀರ್ತನೆಗಳಲ್ಲಿ ಎಪ್ಪತ್ತ ಎರಡನೆಯ ಕೀರ್ತನೆ ಹನ್ನೆರಡನೆಯ ವಚನದಲ್ಲಿ ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು ದಿಕ್ಕಿಲ್ಲದೆ ಕುಕ್ಕಿದವರನ್ನು ಉದ್ಧರಿಸುವನ ನಮ್ಮ ಸ್ವಾಮಿ ಚೆನ್ನಾಗಿ ಕ್ವಾಲಿಫಿಕೇಷನ್ ಇರುವಂಥವನ್ನು ನೋಡಿ ಆಯ್ಕೆ ಮಾಡಿಕೊಳ್ಳುವವರಲ್ಲ ಕೈ ಬಿಡಲ್ಪಟ್ಟವರನ್ನು ಆಯ್ಕೆ ಮಾಡಿಕೊಳ್ಳುವವರು ಮೋಜು ಮಸ್ತಿ ಮನೋರಂಜನೆಯನ್ನು ಹುಡುಕುವವರಿಗಲ್ಲ ದೀನತೆ ಕುಗ್ಗುವಿಕೆ ಬಡತನದಲ್ಲಿರುವ ಬಲ್ಲಿದರಾಗಿರುವ ಬಲಹೀನರಾಗಿರುವ ಕಡೆಗೆ ಕರ್ತರು ನೋಡಿ ಉದ್ಧರಿಸುವ ದೇವರಾಕಿದ್ದಾರೆ ಇವತ್ತು ನನ್ನ ಪ್ರಿಯ ದೇವಶನವೇ ನಿಮ್ಮನ್ನು ಕೂಡ ನನ್ನನ್ನು ಕೂಡ ಉದ್ಧರಿಸಲಿಕ್ಕೆ ಆತನು ಸಿದ್ಧವಾಗಿದ್ದಾರೆ ಅದನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಸಿದ್ಧ ಇದ್ದೇವಾ ಆತನ ಕಡೆಗೆ ನಾವು ನೋಡಬೇಕು ಆತನನ್ನು ದೃಷ್ಟಿಸಬೇಕು ಆತನ ಸಹಾಯಕ್ಕಾಗಿ ನಾವು ಎದುರು ನೋಡಬೇಕು ಆತನು ಎಲ್ಲರನ್ನೂ ಪ್ರೀತಿಸ್ತಾನೆ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ರೋಗದಿಂದ ಬಿಡಿಸುವವನು ಶಾಪದಿಂದ ಬಿಡಿಸುವವನು ಶತ್ರುಗಳಿಂದ ಬಿಡಿಸುವವನು ಬೇರೆಯವರ ಕಪಿಮುಷ್ಟಿಯಿಂದ ಬಿಡಿಸುವಂಥವನು ಸ್ವಾತಂತ್ರ್ಯ ಕೊಡಲಿಕ್ಕೆ ಶಕ್ತನಾದ ದೇವರು ಕ್ರೈಸ್ತರಿಗೆ ಮಾತ್ರ ಅಲ್ಲ ಇವತ್ತು ಇದನ್ನು ಹಿಂದೂಗಳು ನೋಡುತ್ತಾ ಇದ್ದರೆ ಮುಸ್ಲಿಮರು ನೋಡ್ತಾ ಇದ್ದರೆ ಕ್ರೈಸ್ತರು ನೋಡ್ತಾ ಇದ್ದರೆ ಮಾನವರ ಸಕಲ ಮಾನವರಿಗೂ ರಕ್ಷಕನ ಆತನು ನಿಮ್ಮನ್ನು ಸ್ವತಂತ್ರ ಪಡಿಸಲಿಕ್ಕಾಗಿಯೇ ದುಷ್ಟನ ಕೈಯಿಂದ ಬಿಡಿಸಲಿಕ್ಕಾಗಿಯೇ ರೋಗ ನಿಮ್ಮನ್ನು ಮುಕ್ತಿದ್ದರು ಸಾಲ ನಿಮ್ಮನ್ನು ಬಂಧಿಸಿದ್ದರು ಸಮಸ್ಯೆ ನಿಮ್ಮನ್ನು ಸುತ್ತುಕೊಂಡಿದ್ದರು ನಿಮ್ಮನ್ನು ಬಿಡಿಸಲಿಕ್ಕಾಗಿಯೇ ಬಂದ ವಿಮೋಚಕನು ರಕ್ಷಕನು ಆತನಾಗಿದ್ದಾನೆ ಅನೇಕರು ಹೇಳ್ತಾ ಇರ್ತಾರೆ ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸಬೇಕಾದ್ರೆ ಎಷ್ಟೋ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ವ್ಯಕ್ತಿಗಳಿದ್ದಾರೆ ಹೋರಾಟಗಾರರಿದ್ದಾರೆ ಎಂದು ನಾನು ಹೇಳುತ್ತೇನೆ ಇವತ್ತು ನಮ್ಮ ಪಾಪಗಳ ಬಿಡುಗಡೆಗಾಗಿ ಬ ಶಾಪಗಳ ವಿಮುಕ್ತಗಾಗಿ ಹೋರಾಡಿದಂಥವರ ಲೋಕದಲ್ಲಿ ಒಬ್ಬರೇ ಒಬ್ಬರು ಒಬ್ಬರೇ ಅದೇ ಏಸು ಕ್ರಿಸ್ತರು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರು ಕೂಡ ನಮ್ಮನ್ನು ಸಕಲ ಮಾನವರನ್ನು ಪಾಪಗಳಿಂದ ಶಾಪಗಳಿಂದ ಬಿಡಿಸಲಿಕ್ಕಾಗಿ ಅಲಲುವ ಯಾರೂ ಇಲ್ಲ ನಮ್ಮನ್ನು ಈ ಮೂವತ್ತೆಂಟು ವರ್ಷದವನನ್ನು ಹುಡುಕಿ ಬಂದು ರಕ್ಷಿಸಿದ ಹಾಗೆ ಪರಲೋಕದಿಂದ ಆತನು ಹುಡುಕಿ ಬಂದು ಪಾಪಿಗಳನ್ನು ರೋಗಿಗಳನ್ನು ಅಂದರೆ ಪಾಪ ಶಾಪದಲ್ಲಿ ಬಿದ್ದವರನ್ನು ರಕ್ಷಿಸುವುದಕ್ಕಾಗಿ ಬಂದ ವಿಮೋಚಕನು ಹೆಸರು ಕ್ರಿಸ್ತನು ಈ ಸ್ವಾತಂತ್ರ್ಯ ದಿನದಲ್ಲಿ ಒಂದು ಮಾತ್ರ ನಾವು ಆಲೋಚನೆ ಮಾಡೋಣ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಹೋರಾಡಿದವರು ಅನೇಕ ಹೋರಾಟಗಾರರಿರಬಹುದು ಆದರೆ ನಮ್ಮ ಪಾಪಗಳ ನಿಮಿತ್ತವಾಗಿ ಹೋರಾಡಿದಂಥ ಒಬ್ಬರೇ ಒಬ್ಬರು ಯೇಸು ಕ್ರಿಸ್ತರು ಆ ಹೋರಾಟಗಾರರು ನಿಮಗಾಗಿ ನನಗಾಗಿ ಇವತ್ತಿಗೂ ಕೂಡ ಮಧ್ಯಸ್ಥಿಕರಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಆತನನ್ನು ವಂದಿಸೋಣ ಆತನನ್ನು ಪ್ರಾರ್ಥಿಸೋಣ ನಮ್ಮ ಮೇಲೆ ಆತನು ಕನಿಕರವನ್ನು ತೋರಿಸುತ್ತಾನೆ ಅನೇಕ ಸಾರಿ ನಮ್ಮ ದೇಶ ನಮ್ಮ ಪ್ರಾಂತ್ಯ ಯಾರಿಗೂ ಬೇಡವಾಗಿರಬಹುದು ಆದರೆ ನಾವಿರುವುದು ಹಳ್ಳಿಯಾದರೂ ನಮ್ಮ ಮನೆ ಸಣ್ಣದಾದರೂ ನಮ್ಮನ್ನು ವಿಮೋಚಿಸುವುದಕ್ಕೆ ವಿಮೋಚಕನು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯ ದಿನದಲ್ಲಿ ನಮ್ಮನ್ನು ರಕ್ಷಿಸಿದ ದೇವರಿಗೆ ಸ್ತೋತ್ರ ಮಾಡೋಣ ನಮ್ಮನ್ನು ವಿಮೋಚಿಸಿದ ದೇವರಿಗಾಗಿ ಸ್ತೋತ್ರ ಮಾಡೋಣ ಮತ್ತು ಸ್ವಾಮಿ ನಮಗೆ ಬೈಬಲ್ ಹೇಳುತ್ತದೆ ನೀವಿರುವ ಪಟ್ಟಣಕ್ಕಾಗಿ ನಿಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿರಿ ಎಂದು ಹೇಳಿದ ಹಾಗೆ ನಾವು ಕೂಡ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ ನಮ್ಮನ್ನೇ ಕರ್ತನ ಕೈಯಲ್ಲಿ ಒಪ್ಪಿಸಿಕೊಡೋಣ ನಮ್ಮ ಹಿತಚಿಂತಕನೂ ವಿಮೋಚಕನೂ ಆಗಿರುವ ನಮ್ಮ ರಕ್ಷಕರಾದ ಯೇಸುವೆ ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಸೇರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕಳೆದ ಎಪ್ಪತ್ತಾರು ವರ್ಷಗಳಿಂದ ಸಾಮಾಜಿಕ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸಿ ಕರ್ತರಿ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರ ಕುರಿತಾಗಿ ಮಾತನಾಡುತ್ತಾ ವರ್ಷಕ್ಕೊಮ್ಮೆ ಮಾತನಾಡುತ್ತಾ ಇರುತ್ತಾರೆ ದೇವರೇ ಹಾಗಾದರೆ ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಕುರಿತಾಗಿ ನಾವು ಇಷ್ಟೊಂದು ಆಲೋಚಿಸುವುದಾದರೆ ನಮ್ಮ ಹಿತಚಿಂತಕನೇ ನಮ್ಮ ಸಹಾಯಕನೇ ನಮ್ಮ ಆಶ್ರಯವೇ ನಮ್ಮ ಒಡೆಯನೇ ರಕ್ಷಕನೇ ನಮ್ಮನ್ನು ಯಾವ ರೀತಿಯಾಗಿ ಕರ್ತನೆ ಅರ್ಹತೆ ಇಲ್ಲದ ನಮ್ಮನ್ನು ಬಿಡಿಸುವುದಕ್ಕಾಗಿ ಸ್ವತಂತ್ರಗೊಳಿಸುವುದಕ್ಕಾಗಿ ಆ ಸಮಸ್ತ ಮಹಿಮೆಯನ್ನು ಆ ಒಂದು ಮಹಿಮಾ ಸ್ಥಾನವನ್ನು ಪರಲೋಕವನ್ನು ತ್ಯಜಿಸಿ ಭೂಮಿಗೆ ಬಂದು ಪಾಪದ ನಿಮಿತ್ತವಾಗಿ ಎರಡನೇ ಆಧಾಮನಂತೆ ಒಬ್ಬರೇ ಹೋರಾಟ ಮಾಡಿದವರೇ ನಿನಗೆ ಸ್ತೋತ್ರಪ್ಪ ನಮ್ಮನ್ನು ಪಾಪಗಳಿಂದ ಬಿಡಿಸಿದವರೇ ನಿಮಗೆ ಸ್ತೋತ್ರಪ್ಪ ಹಾಗೆಯೇ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಕರ್ತನೆ ನಮ್ಮ ದೇಶವನ್ನು ಇನ್ನೂ ಬಡತನ ಅನ್ಯಾಯ ಅಕ್ರಮ ವಂಚನೆ ಮೋಸ ಲಂಚತನ ಅಧರ್ಮ ಕುಲ ಮತ ಧರ್ಮ ದೇವರೇ ಧರ್ಮಾಂಧತೆ ದೇವರೇ ಹಿಂಸೆ ಮಾಡುವ ನಾನು ನಾವು ಎಂದು ಹೇಳುವ ಎಲ್ಲ ಕ್ಷುಲ್ಲಕ ಎಲ್ಲ ಸುಳ್ಳಿನ ವ್ಯಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಅಪಾದೆಯವರೇ ಸರಿಪಡಿಸಿ ನಮ್ಮ ದೇಶದಲ್ಲಿ ಸಮಾಧಾನವನ್ನು ಸ್ವಾತಂತ್ರ್ಯವನ್ನು ನೀನು ಕೊಡು ನಮ್ಮ ದೇಶದ ಪ್ರಧಾನಮಂತ್ರಿ ಪ್ರೆಸಿಡೆಂಟು ಮಂತ್ರಿಗಳು ಕಥನ ಅಧಿಕಾರಿಗಳು ದೇವರೇ ವ್ಯಕ್ತಿಗಳು ರಾಜಕೀಯ ಪ್ರತಿ ಪಕ್ಷಗಳನ್ನು ಆಶೀರ್ವದಿಸು ದೇವರೇ ಮನುಷ್ಯರ ಹಿತವನ್ನು ಬಯಸುವಂಥವರಾಗಿರಲಿ ಸ್ವಾರ್ಥವನ್ನು ಬಯಸುವವರು ಅಲ್ಲ ಹಿತ ಚಿಂತಕರಾಗಿರಲಿ ಅಪ್ಪ ಕರ್ತನೆ ಹಿತವನ್ನೇ ಚಿಂತಿಸುವವರಾಗಿರಲಿ ಅಪ್ಪ ದೇವರೇ ಒಂದು ವೇಳೆ ಮನುಷ್ಯರು ನಮ್ಮ ಕುರಿತಾಗಿ ಹಿತವನ್ನು ಬಯಸದೇ ಹೋದರು ಇವತ್ತು ನಮಗೆ ನಿಮ್ಮ ವಾಕ್ಯದಲ್ಲಿ ಮಾತನಾಡಿದ ಹಾಗೆ ಮನುಷ್ಯರಿಗಿಂತಲೂ ಪಕ್ಷಗಳಿಗಿಂತಲೂ ಅಧಿಕಾರಿಗಳಿಗಿಂತಲೂ ಹಣವಂತರಿಗಿಂತಲೂ ನೀವು ನಮಗೆ ಗುಣವಂತರು ಸ್ವಾಮಿ ನೀವು ನಮ್ಮ ಹಿತವನ್ನು ಬಯಸುವವರು ನಮ್ಮ ಬಲಗಡೆಯಲ್ಲಿರುವವರು ಸಹಾಯ ಮಾಡುವವರು ಆಶ್ರಯ ಕೊಡುವವರು ನಮ್ಮ ಹಿತಚಿಂತಕರು ನೀವೊಬ್ಬರೇ ಆಗಿದ್ದೀರಪ್ಪ ನಿನಗೆ ಸ್ತೋತ್ರ ಇದನ್ನು ನಮ್ಮೊಟ್ಟಿಗೆ ಮಾತನಾಡಿ ನಮ್ಮ ಅನುಗ್ರಹಿಸಿ ನಮ್ಮ ಜೊತೆಯಲ್ಲಿದ್ದು ಕರುಣಿಸಬೇಕೆಂದು ವಿಡಿಯೋ ನೋಡಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಅನುಗ್ರಹಿಸು ನಮ್ಮ ರಕ್ಷಕರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿಯಾಗಿ ತಿಳಿಸಿದರೆ ಶಲೋ ಪ್ರೈಸ್ತಲಾಡ್